ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ನಾವಿಲ್ಲಿ ಮೂರು ದಿನದ ಸಂಪೂರ್ಣ ಕೃಷಿ ಕಾರ್ಯಾಗಾರನ ಮುಕ್ತಾಯ ಮಾಡಿದ್ವಿ ಪ್ರಾಕ್ಟಿಕಲ್ ಆಗಿ ತೋರಿಸಲಿಕ್ಕೆ ಜೀವಾಮೃತ ನಂತರ WDC ನಂತರ ಗೋಕೃಪಾಮೃತ ಜಲ ಪಂಚಗವ್ಯ ದಶಗವ್ಯ ನಂತರ ಪೋಷಕಾಂಶ ದ್ರವ್ಯ ದಶಪರ್ಣಿಯನ್ನು ಇಲ್ಲಿ ಮಾಡಿದ್ವಿ ಇದರ ಬಳಕೆ ಹೇಗೆ ಅಂತ ಇದರ ಬಗ್ಗೆ ನಾವು ಯೂಟ್ಯೂಬ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿರ್ತಕ್ಕಂಥದ್ದನ್ನು ನೀವೆಲ್ಲ ನೋಡಿರ್ತೀರಿ ಇಲ್ಲಿ ಜೀವಾಮೃತ ಈಗ ಮೂರನೇ ದಿವಸಕ್ಕೆ ಇದು ರೆಡಿ ಆಗಿದೆ ಇದನ್ನು ನಾವು ಭೂಮಿಗೆ ಬಳಸ್ಬೋದು ಒಂದು ಎಕರೆಗೆ 6000 ಲೀಟರ್ದವರೆಗೂ ತೋಟಗಾರಿಕೆಯಲ್ಲಿ ವರ್ಷದ ಬೆಳೆಗೆ ಇದನ್ನು ಬಳಸ್ತಕ್ಕಂಥದ್ದು ಅಲ್ಪಾವಧಿ ಬೆಳೆಯಾದರೆ 1500 ಲೀಟರನ್ನು ಒಂದೇ ಸಲ ನೀವು ಬಿತ್ತನೆಗಿಂತ ಮೊದಲೇ ಭೂಮಿ ಹಸಿ ಇರುವಾಗ ಬಳಕೆ ಮಾಡಬಹುದು ಸಾಲ್ ಸಾಲ್ನಲ್ಲಿ ಹಾಕ್ಬೋದು ಡ್ರಿಪ್ನಲ್ಲಿ ಬಿಡಬಹುದು ಅಥವಾ ಇದನ್ನು ಫಿಲ್ಟರ್ ಮಾಡಿಬಿಡ್ತಕ್ಕಂಥ ವ್ಯವಸ್ಥೆ ಮಾಡ್ಬೋದು ನೀವು ಯಾವ್ಯಾವ ರೀತಿ ಹರಿಯೋ ನೀರಿನಲ್ಲಿ ಇದನ್ನು ಕಳಿಸ್ತಕ್ಕಂಥ ವ್ಯವಸ್ಥೆಯೂ ನೀವು ಮಾಡ್ಬೋದು ಜೀವಾಮೃತ ಜೀವಾಮೃತ ಆದ ನಂತರ WDC ಅಷ್ಟೇ ನಿಮಗೆ ಇದು ಜೀವಾಮೃತದ ರೂಪದಲ್ಲಿನ ಕೆಲಸ ಮಾಡುತ್ತೆ ಯಾರು ಜೀವಾಮೃತನೂ ಒಂದು ಸ್ವಲ್ಪ ಮಾಡಿ WDC ಒಂದು ಸ್ವಲ್ಪ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇದನ್ನು ಅಷ್ಟೇ 6000 ಲೀಟರ್ವರೆಗೂ ಇದನ್ನು ಬಳಕೆ ಮಾಡ್ಬೋದು ನಂತರ ಇದನ್ನು ನೀವು ಸಾಲ್ ಸಾಲ್ ಬಳಸ್ಬೋದು ತೆಂಗಿನ ಗಿಡ ಸುತ್ತಲೂ 3 ಫೂಟ್ ದೂರದಲ್ಲಿ ಭೂಮಿ ಹಸಿ ಇಟ್ಕೊಂಡು ಹಾಕ್ಬೋದು ಅಡಿಕೆ ಗಿಡಕ್ಕೆ ಒಂದು ಲೀಟರು ಅರ್ಧ ಲೀಟರ್ನಂತೆ ಗಿಡದ ಸುತ್ತಲೂ ನೀವು ಹಾಕ್ಬೋದು ಅದೇ ರೀತಿಯಲ್ಲಿ ಗೋಕೃಪಾಮೃತ ಜಲ ಇದೆ ಗೋಕೃಪಾಮೃತ ಜಲನೂ ನೀವು ಇದೇ ರೂಪದಲ್ಲಿ ಬಳಕೆ ಮಾಡ್ಬೋದು ಇದನ್ನು ಒಂದು ಎಕರೆಗೆ 6000 ಲೀಟರ್ವರೆಗೂ ನೀವು ಬಳಕೆ ಮಾಡ್ಬೋದು ಒಂದು ವರ್ಷದ ಇದರಲ್ಲಿ ಅವಧಿಯಲ್ಲಿ ಅಲ್ಪಾವಧಿ ಬೆಳೆಯಲ್ಲಿ 1500 ಲೀಟರ್ ನೀವು ಬಳಕೆ ಮಾಡಿದ್ರೂ ಆಯಿತು ಏನು ಇದರಲ್ಲಿ ಜೀವಾಮೃತ WDC ನಿಮ್ಮ ಗೋಕೃಪಾಮೃತ ಜಲ ಇದೆ ಮೂರನ್ನು ಬಳಸ್ತೀನಿ ಅಂದರೆ ನೀವು ಅಲ್ಲೇ 2000 ಲೀಟರ್ ಬಳಕೆ ಮಾಡಿದ್ರೂ ಸಾಕು ಅಂತ ಇನ್ನು ಮುಂದುವರೆದು ಪಂಚಗವ್ಯ ದಶಗವ್ಯ ಇದೆ ಇದರಲ್ಲಿ ಇದನ್ನು ನೀವು ಬಳಸ್ತೀನಿ ಅಂದರೆ ಅಲ್ಲಿ 2000 ಲೀಟರ್ ಬದಲು 1000 ಲೀಟರನ್ನು ಬಳಕೆ ಮಾಡಿ ಇವನ್ನು ನೀವು ಬಳಕೆಯಲ್ಲಿ ಇದನ್ನು ಒಂದು ಎಕರೆಗೆ 20 ಲೀಟರ್ ಸಾಕು ಒಂದು ಡ್ರಮ್ ತಯಾರಾದರೆ ನಿಮಗೆ 10 ಎಕರೆಗೆ ಈ ದ್ರಾವಣ ಸರಿಯಾಗುತ್ತೆ 20 ಲೀಟರನ್ನು 700 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡೋದು ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ ತೆಂಗಿನ ಗಿಡ ಆದರೆ 5 ಲೀಟರ್ವರೆಗೂ ಅಡಿಕೆ ಗಿಡ ಆದರೆ 400 ml ನಿಂದ 500 ml ವರೆಗೂ ಗಿಡ ಸುತ್ತ ನೀವು ಹಾಕ್ತಕ್ಕಂಥದ್ದು ಅಡಿಕೆ ಗಿಡಕ್ಕೆ 1.5 ಅಡಿ ದೂರದಲ್ಲಿ ಹಾಕಿರಿ ತೆಂಗಿನ ಮರಕ್ಕೆ 3 ಅಡಿ ದೂರದಲ್ಲಿ ಹಾಕಿರಿ ಭೂಮಿ ಹಸಿ ಇರಲಿ ಯಾವುದೇ ಬೆಳೆ ಇರಲಿ ಬೆಳೆಗಳಿಗೆ ನೀವು ಸಾಲಿನಲ್ಲಿ ಹಾಕಕ್ಕೂ ಹರಿಯೋ ನೀರಿನಲ್ಲಿ ಬಿಡಕ್ಕೂ ಇದು ನಿಮಗೆ ಅವಕಾಶ ಇದೆ ಇದನ್ನು ಇವೆಲ್ಲನೂ ಬಳಸ್ತೀನಿ ಅಂದಾಗ ನಾನು ಹೇಳಿದೆ 1000 ಲೀಟ್ರ್ ನಂತರ ಇದನ್ನು 20 ಲೀಟ್ರ್ 40 ಲೀಟ್ರ್ ನೀವು ಪಂಚಗವ್ಯ ದೇಶಗವ್ಯನ ಒಂದು ಎಕರೆಗೆ ಬಳಸ್ತಕ್ಕಂಥದ್ದು ಇದರ ಜೊತೆ ಜೊತೆಗೆ ಪೋಷಕಾಂಶ ದ್ರವ್ಯ ಇದೆ ಇಲ್ಲಿ ನೀವು ಪೋಷಕಾಂಶ ದ್ರವ್ಯ ನೋಡ್ಬೋದು ಈ ಪೋಷಕಾಂಶ ದ್ರವ್ಯ